हाय फ्रेंड्स, नम्म भारत प्रपंचदल्ले अत्यधिक जनसंख्ये इरुव एरडने अति दोड्ड देश। नम्म भारत देशद इतिहासगळु हागू संस्कृति बहळ प्राचीन कालदिंदलू इवे। अति कडिमे समयदल्ले नम्म भारत आधुनिकवागि बहळष्टु डेवलप् आगिदे। प्रस्तुत नम्म भारतदल्लि एष्टु अड्वांस्ड् टेक्नालजीस् इवे। नम्म कर्नाटकद बेंगळूरु नगर डेवलप्मेंट् नल्लि बहळ मुंदे इदे, याकंद्रे इल्ले साविरारु इन्फर्मेशन् टेक्नालजि कंपनिगळु हुट्टिवे। भारतदल्लि सरिसुमारु 80% हिंदूगळु इरुत्तारे। इल्लिन प्रजेगळिगे अवर देवरु ಅಂದ್ರೆ ಬಹಳ ನಂಬಿಕೆ। ಈ ದೇವತೆಗಳು ಪುರಾಣಗಳಲ್ಲಿ ಅಷ್ಟೇ ಅಲ್ಲ, ಈ ಕಾಲದಲ್ಲಿಯೂ ಕೂಡ ಇವರ ಮಧ್ಯೆ ಇರುತ್ತಾರೆಂದು, ಆಗಾಗ ಬಂದು ಹೋಗುತ್ತಾರೆ ಎಂದು ಇಲ್ಲಿನ ಪ್ರಜೆಗಳ ಬಲವಾದ ನಂಬಿಕೆ। ಭಾರತ ದೇಶದ ಪ್ರಜೆಗಳ ಜೀವನಗಳು ಇಲ್ಲಿನ ಧರ್ಮ ಮತಗಳಿಂದ ಆಧಾರವಾಗಿರುತ್ತವೆ। ಭಾರತ ದೇಶದ ಪ್ರಜೆಗಳು ಎರಡು ವರ್ಗಗಳಾಗಿದ್ದಾರೆ। ಒಂದು ವರ್ಗದವರು ದೇವರ ಮೇಲೆ ನಂಬಿಕೆ ಇರುತ್ತಾರೆ, ಇನ್ನೊಂದು ವರ್ಗದವರು ಸೈನ್ಸ್ ಅನ್ನು ನಂಬುತ್ತಾರೆ। ದೇವರ ಮೇಲೆ ನಂಬಿಕೆ ಇದ್ದವರು ಈ ಭೂಮಿ ಮೇಲೆ ಮನುಷ್ಯನನ್ನು ದೇವರೇ ಹುಟ್ಟಿಸಿದ್ದಾನೆಂದು, ಮನುಷ್ಯರು ಈ ಭೂಮಿ ಮೇಲೆ ಮೊದಲಿನಿಂದಲೂ ಇದ್ದಾರೆ ಎಂದು, ಯಾವುದೋ ಒಂದು ಸಮಯದಲ್ಲಿ ಭೂಮಿಯ ಮೇಲೆ ಪ್ರಳಯ ಬಂದು ಭೂಮಿಯ ಮೇಲೆ ಇದ್ದವರೆಲ್ಲರೂ ಅಂತ್ಯವಾಗುತ್ತಾರೆಂದು, ಮತ್ತೆ ಹೊಸ ಜೀವನ ಶುರುವಾಗುತ್ತೆ ಎಂದು ನಂಬುತ್ತಾರೆ। ಅದೇ ಸೈನ್ಸ್ ಅನ್ನು ನಂಬುವವರ ಪ್ರಕಾರ ಎವಲ್ಯೂಷನ್ ಮೂಲಕ ಮನುಷ್ಯ ಹುಟ್ಟಿದ್ದಾನೆ। ಎವಲ್ಯೂಷನ್ ಪ್ರೋಸೆಸ್ ಲಕ್ಷಾಂತರ ವರ್ಷಗಳಿಂದ ನಡೆದಿರುವುದರಿಂದ ಮಾನವನ ಹುಟ್ಟಿಗೆ ಕಾರಣವಾಗಿದೆ। ಆದರೆ ಎರಡೂ ವರ್ಗದವರಿಗೂ ಕೂಡ ಒಂದೇ ಪ್ರಶ್ನೆ ಕಾಡ್ತಾ ಇದೆ। ಆ ಪ್ರಶ್ನೆ ಏನಂದ್ರೆ, ಈ ಭೂಮಿ ಮೇಲೆ ಏಕೆ ಮನುಷ್ಯ ಮಾತ್ರ ಬುದ್ಧಿವಂತ? ಈ ಭೂಮಿ ಮೇಲೆ ಕೋಟ್ಯಾಂತರ ಜೀವಿಗಳು ಇದ್ದರೂ ಸಹ ಅವು ಮನುಷ್ಯನಿಗೆ ಸಮಾನವಾಗಿ ಏಕೆ ಆಲೋಚಿಸುತ್ತಿಲ್ಲ ಎಂದು। ಭಾರತದಲ್ಲಿರುವ ಗ್ರಂಥಗಳು, ಶಾಸ್ತ್ರಗಳು ಮತ್ತು ಇವುಗಳ ಜೊತೆ ಇನ್ನೂ ಎಷ್ಟೋ ಪುಸ್ತಕಗಳನ್ನು ನೋಡಿದರೆ, ಪ್ರಾಚೀನ ಕಾಲದಲ್ಲಿ ಎಲ್ಲಾ ದೇಶಗಳ ಜೊತೆ ಕಂಪೇರ್ ಮಾಡಿ ನೋಡಿದರೆ ಭಾರತ ದೇಶ ಎಷ್ಟೋ ಉನ್ನತ ಸ್ಥಿತಿಯಲ್ಲಿ ಇತ್ತೇನೋ ಅನಿಸುತ್ತೆ। ಹಾಗೆಯೇ ಎಷ್ಟೋ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ಗಳನ್ನು ಈ ಪ್ರಪಂಚಕ್ಕೆ ಪರಿಚಯ ಮಾಡಿರುತ್ತೆ ಎಂದು ಅನಿಸುತ್ತೆ। ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪ್ರಾಚೀನ ಭಾರತದ ಬಗ್ಗೆ, ಹಾಗೆಯೇ ಆಗಿನ ಕಾಲದಲ್ಲಿ ಇರುವ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಬಗ್ಗೆ ತಿಳಿಯೋಣ। ಇದನ್ನು ಕೇಳಿದ ನಂತರ ನಮ್ಮ ಪುರಾತನ ಭಾರತ ದೇಶ ಬಹಳ ಅಡ್ವಾನ್ಸ್ಡ್ ಆಗಿ ಇತ್ತು ಎಂದು ನಿಮಗೆ ಅನಿಸುತ್ತೆ। ಸೊ ಮತ್ತೆ ಯಾಕೆ ತಡ, ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಎಪಿಸೋಡ್। ಹಿಂದೂ ಧರ್ಮದಲ್ಲಿರುವ ವೇದಗಳು, ಗ್ರಂಥಗಳು ಹಾಗೂ ಎಷ್ಟೋ ಶಾಸ್ತ್ರಗಳು ಪ್ರಾಚೀನವಾದ ಸಂಸ್ಕೃತ ಭಾಷೆಯಲ್ಲಿವೆ। ಈ ವೇದಗಳು, ಗ್ರಂಥಗಳಲ್ಲಿ ಪ್ರಸ್ತುತ ಮನುಷ್ಯನಿಗೆ ಉಪಯೋಗವಾಗುವ ಎಷ್ಟೋ ಟೆಕ್ನಾಲಜೀಸ್ ಅಡಗಿವೆ। ಧರ್ಮವನ್ನು ನಂಬುವವರು ಏನು ಹೇಳ್ತಾರೆ ಅಂದರೆ, ಈ ಗ್ರಂಥಗಳು ಮತ್ತು ವೇದಗಳನ್ನು ದೇವತೆಗಳು ಬರೆದಿರುತ್ತಾರೆ ಎಂದು। ಆದರೆ ಇವುಗಳನ್ನು ದೇವತೆಗಳು ಅಥವಾ ಆಗಿನ ಕಾಲದ ಮನುಷ್ಯರು ರಚಿಸಿರುತ್ತಾರೆ। ನಿಜ ಏನಾದರೂ ಆಗಿರಲಿ, ಈ ಗ್ರಂಥಗಳು ಮತ್ತು ವೇದಗಳಲ್ಲಿ ಏನೇನು ರಹಸ್ಯಗಳು ಅಡಗಿವೆಯೋ ನಾವೀಗ ತಿಳಿಯೋಣ। ನಂಬರ್ 1, ಸುರಂಟೀಲಾ ಮಂದಿರ್, ಸಿರ್ಪುರ್, ಇಂಡಿಯಾ। ಈ ಮಂದಿರವನ್ನು 7ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ, ಆದರೆ 11ನೇ ಶತಮಾನದಲ್ಲಿ ಬಂದಿರುವ ಅತಿದೊಡ್ಡ ಭೂಕಂಪದಿಂದ ಈ ಮಂದಿರ ಧ್ವಂಸವಾಗಿದೆ। ಅತಿದೊಡ್ಡ ಭೂಕಂಪದಿಂದ ಈ ಮಂದಿರದ ಸ್ವಲ್ಪ ಭಾಗ ಭೂಮಿಯೊಳಗೆ ಇಳಿದು ಹೋಗಿದೆ। ಈ ಮಂದಿರದ ಉಳಿದ ಭಾಗ ಈಗಲೂ ಕಾಣಿಸುತ್ತದೆ। ಈ ಮಂದಿರ ಇಷ್ಟು ಸ್ಟ್ರಾಂಗ್ ಆಗಿ ಇರುವುದಕ್ಕೆ ಕಾರಣ ಏನಪ್ಪಾ ಅಂದರೆ, ಇದನ್ನು ನಿರ್ಮಿಸುವಾಗ ಬಳಸಿರುವ ಟೆಕ್ನಿಕ್। ಪ್ರಾಚೀನ ಶಾಸ್ತ್ರಗಳ ಪ್ರಕಾರ ಈ ಮಂದಿರವನ್ನು ನಿರ್ಮಿಸಲು ಒಂದು ಅದ್ಭುತವಾದ ಟೆಕ್ನಿಕ್ ಅನ್ನು ಬಳಸಿದ್ದಾರೆ। ಈ ಟೆಕ್ನಿಕ್ ಅನ್ನು ಆಯುರ್ವೇದಿಕ್ ಅಥವಾ ವೇದಿಕ್ ನಿರ್ಮಾಣವೆಂದು ಹೇಳುತ್ತಾರೆ। ಆಗಿನ ಪ್ರಜೆಗಳು ಇಂತಹ ಸಿದ್ಧಾಂತಗಳನ್ನು ಉಪಯೋಗಿಸಿ ಈ ಮಂದಿರವನ್ನು ಕಟ್ಟಿದ್ದಾರೆ ಅಂದರೆ ಕೇವಲ ಪುರಾತನ ವಿಜ್ಞಾನದಿಂದಲೇ ಸಾಧ್ಯ। ಈ ಮಂದಿರದ ನಾಶವಾದ ಭಾಗದವರಿಗೆ ಮತ್ತೆ ಕಾಂಕ್ರೀಟ್ನಿಂದ ನಿರ್ಮಿಸಿದ್ದಾರೆ, ಆದರೆ ಇಂದಿಗೂ ಕೂಡ ಈ ಮಂದಿರದಲ್ಲಿ ಆಯುರ್ವೇದಿಕ್ ಕಲ್ಲುಗಳನ್ನು ನೋಡಬಹುದು। ನಾವು ಪ್ರಸ್ತುತ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕಟ್ಟಲು ಉಪಯೋಗಿಸುತ್ತಿರುವ ಸಿಮೆಂಟ್ನ ಲೈಫ್ ಟೈಮ್ 70ರಿಂದ 80 ವರ್ಷ ಮಾತ್ರ, ಆದರೆ ಈ ಆಯುರ್ವೇದದಿಂದ ನಿರ್ಮಿಸಿದ ಕಲ್ಲುಗಳು ಮಾತ್ರ 1600 ವರ್ಷಗಳಿಂದ ಸ್ವಲ್ಪವೂ ಸವಿದು ಹೋಗಿಲ್ಲ। ಈ ಕಲ್ಲುಗಳು ಕಾಂಕ್ರೀಟ್ಗಿಂತ 20 ಪಟ್ಟು ಹೆಚ್ಚು ಸ್ಟ್ರಾಂಗ್ ಇರುತ್ತವೆ। ಈ ಆಯುರ್ವೇದಿಕ್ ಟೆಕ್ನಿಕ್ ಬಗ್ಗೆ ಮಾಯಾಮಠಂ ಎಂಬ ಪುರಾತನ ಗ್ರಂಥದಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ। ಈ ಗ್ರಂಥದಲ್ಲಿ ಭವನ ನಿರ್ಮಾಣದ ಬಗ್ಗೆ ಕ್ಲಿಯರ್ ಆಗಿ ಬರೆದಿದ್ದಾರೆ, ಭೂಕಂಪಗಳನ್ನು ತಡೆದುಕೊಳ್ಳಲು ಹೇಗೆ ಭವನಗಳನ್ನು ನಿರ್ಮಿಸಬೇಕು ಎಂಬುದನ್ನು ಬರೆದಿದ್ದಾರೆ। ಈ ಸಿರ್ಪುರ್ ಮಂದಿರವನ್ನು ಭೂಕಂಪಗಳನ್ನು ತಡೆದುಕೊಳ್ಳುವ ಹಾಗೆ ನಿರ್ಮಿಸಿದ್ದಾರೆ। ಈ ಸಿರ್ಪುರ್ ಮಂದಿರದ ಬಹಳ ಪ್ಲೇಸ್ಗಳಲ್ಲಿ ಭೂಮಿಯೊಳಗೆ ಸುಮಾರು 80 ಅಡಿಗಳವರೆಗೆ ಪಿಲ್ಲರ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಇದರಿಂದ ಭೂಕಂಪಗಳಿಂದ ಬರುವ ಎಫೆಕ್ಟ್ ಕಡಿಮೆ ಆಗುತ್ತೆ। ಹಿಂದೂ ಧರ್ಮದ ಮೇಲೆ ನಂಬಿಕೆ ಇದ್ದವರು ಈ ಸಿರ್ಪುರ್ ಮಂದಿರದ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ತಾರೆ। ನಂಬರ್ 2, ಸಿಂಧು ಘಾಟಿ, ಪಾಕಿಸ್ತಾನ್। ಜೂನ್ 2011ರಲ್ಲಿ 4300 ವರ್ಷಗಳಷ್ಟು ಪುರಾತನವಾದ ಒಂದು ಬುರುಡೆ ಆರ್ಕಿಯೋಲಜಿಸ್ಟ್ಗಳಿಗೆ ಸಿಕ್ಕಿದೆ। ಆ ಸ್ಕಲ್ ಮೇಲೆ ಎಷ್ಟೋ ಸರ್ಜರಿಗಳು ಮಾಡಿರುವ ಗುರುತುಗಳಿವೆ। ಇದನ್ನು ನೋಡಿ ಆರ್ಕಿಯೋಲಜಿಸ್ಟ್ಗಳೇ ಶಾಕ್ ಆಗಿದ್ದಾರೆ। ಈ ಬುರುಡೆಯನ್ನು ನೋಡಿದವರಿಗೆ ತಿಳಿದ ವಿಷಯ ಏನಂದರೆ, ಆ ಕಾಲದಲ್ಲಿಯೂ ಕೂಡ ಬ್ರೈನ್ ಸರ್ಜರಿಗಳು ನಡೆದಿವೆ ಎಂದು, ಹಾಗೆಯೇ ಆ ಸರ್ಜರಿಗಳನ್ನು ಭಾಳ ಸಕ್ಸಸ್ ಆಗಿ ಮಾಡುತ್ತಿದ್ದರು ಎಂದು। ಈ ಸರ್ಜರಿ ಮಾಡುವ ಟೆಕ್ನಿಕ್ ಕೂಡ ಭಾಳ ಶ್ರೇಷ್ಠವಾದದ್ದು। ಈ ಚಿಕಿತ್ಸೆಯ ಬಗ್ಗೆ 1800 ವರ್ಷಗಳ ಹಿಂದೆಯೇ ಬರೆದಿರುವ ಒಂದು ಪುಸ್ತಕದಲ್ಲಿದೆ। ಆ ಪುಸ್ತಕದ ಹೆಸರೇ ಸುಶ್ರುತ ಸಂಹಿತ। ಈ ಪುಸ್ತಕದಲ್ಲಿ ಸುಮಾರು 11,000 ರೋಗಗಳಿಗೆ
ಹೇಗೆ ಚಿಕಿತ್ಸೆ ಮಾಡಬೇಕು ಕ್ಲಿಯರ್ ಆಗಿ ಬರೆದಿದ್ದಾರೆ ಈ ಪುಸ್ತಕವನ್ನು ಆಯುರ್ವೇದಕ್ಕೆ ಆಧಾರವೆಂದು ಹೇಳಲಾಗುತ್ತೆ ಭಾರತ ದೇಶದಲ್ಲಿ ನಡೆದ ಎಲ್ಲಾ ಪ್ರಾಚೀನ ಚಿಕಿತ್ಸೆಗಳಿಗೆ ಈ ಪುಸ್ತಕವೇ ಆಧಾರ ಆಯುರ್ವೇದವನ್ನು ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಪ್ರಾಚೀನವಾದದ್ದು ಎಂದು ಹೇಳುತ್ತಾರೆ ಆಗಿನ ಕಾಲದಲ್ಲಿ ಈ ಆಯುರ್ವೇದದಿಂದ ಎಂತಹ ರೋಗವನ್ನಾದರೂ ಗುಣಪಡಿಸುತ್ತಿದ್ದರು ನಂಬರ್ 3 ಮುಂಬೈ ಯೂನಿವರ್ಸಿಟಿ ಕಲಿನ ಇಂಡಿಯಾ ಜನವರಿ 2015 ರಲ್ಲಿ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಭಾರತ ದೇಶದ ಉನ್ನತ ಇಂಜಿನಿಯರ್ಗಳ ಜೊತೆ ಸೇರಿ ಪುರಾತನವಾದ ಫ್ಲೈಯಿಂಗ್ ಟೆಕ್ನಿಕ್ ಬಗ್ಗೆ ಚರ್ಚಿಸಿತು ನಮ್ಮ ಪುರಾತನ ಗ್ರಂಥಗಳಲ್ಲಿ ವಿಮಾನಗಳಿಗೆ ಸಂಬಂಧಿಸಿದ ಮಾಡೆಲ್ಸ್ ಇವೆ ಆ ಗ್ರಂಥಗಳಲ್ಲಿ ಗಾಳಿಯಲ್ಲಿ ಹಾರಾಡುವ ವಿಮಾನಗಳನ್ನು ಹೇಗೆ ತಯಾರಿಸಬೇಕು ಎಂಬ ವಿಷಯದ ಬಗ್ಗೆ ಬರೆಯಲಾಗಿದೆ 1895 ರಲ್ಲಿ ಅಂದ್ರೆ ರೈಟ್ ಬ್ರದರ್ಸ್ ವಿಮಾನವನ್ನು ಕಂಡುಹಿಡಿದ 8 ವರ್ಷಗಳ ಹಿಂದೆಯೇ ಭಾರತದ ಸೈಂಟಿಸ್ಟ್ ಶಿವಕರ್ ತಲ್ಪಾಡೆ ಒಂದು ವಿಮಾನವನ್ನು ತಯಾರಿಸುತ್ತಾರೆ ಈ ವಿಮಾನವನ್ನು ಪ್ರಾಚೀನ ಕಾಲದ ಗ್ರಂಥಗಳಲ್ಲಿರುವ ಟೆಕ್ನಾಲಜಿಯನ್ನು ಉಪಯೋಗಿಸಿ ತಯಾರಿಸುತ್ತಾರೆ ನಂತರ ಮುಂಬೈನಲ್ಲಿರುವ ಒಂದು ಬೀಚ್ ನಲ್ಲಿ ಸಾವಿರಾರು ಜನರು ನೋಡುತ್ತಿರುವಾಗಲೇ ಈ ವಿಮಾನವನ್ನು ಗಾಳಿಯಲ್ಲಿ ಹಾರಿಸುತ್ತಾನೆ 2017 ರಲ್ಲಿ ಕಾವ್ಯ ಬಡಾರಿ ಎಂಬ ಏರ್ಕ್ರಾಫ್ಟ್ ಡಿಸೈನ್ ಇಂಜಿನಿಯರ್ ಈ ಪ್ರಾಚೀನ ಗ್ರಂಥಗಳಲ್ಲಿರುವ ಮಾಡೆಲ್ಸ್ ಗಳಿಂದ ಒಂದು ಏರ್ಕ್ರಾಫ್ಟ್ ನ 3D ಮಾಡೆಲ್ ಅನ್ನು ಡಿಸೈನ್ ಮಾಡುತ್ತಾರೆ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಇರ್ವನ್ ನಲ್ಲಿ ಈ 3D ಮಾಡೆಲ್ ಅನ್ನು ವಿಂಡ್ ಟನಲ್ ಮೂಲಕ ಏರೋಡೈನಮಿಕ್ ಪರೀಕ್ಷೆ ಮಾಡುತ್ತಾರೆ ಆಗ ತಿಳಿದ ವಿಷಯವೇನೆಂದರೆ ಒಂದು ಪ್ಲೇನ್ ಹಾರಲು ಎಂತಹ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಅವೆಲ್ಲ ಈ 3D ಮಾಡೆಲ್ ನಲ್ಲಿ ಇವೆ ಪ್ರಾಚೀನ ಗ್ರಂಥಗಳಿಂದ ತಯಾರಿಸಿದ ಆ 3D ಮಾಡೆಲ್ ಪೂರ್ತಿಯಾಗಿ ಏರೋಡೈನಮಿಕ್ ಇದು ಗಾಳಿಯಲ್ಲಿ ಹಾರಬಲ್ಲದು ನಂಬರ್ 4 ಶ್ರೀಮದ್ ಭಗವದ್ಗೀತಾ ಈ ಭಗವದ್ಗೀತೆ ಎಂಬುದು ಒಂದು ಪ್ರಾಚೀನ ಗ್ರಂಥ ಈ ಗ್ರಂಥದಲ್ಲಿ 18 ಅಧ್ಯಾಯಗಳಿವೆ ಹಾಗೆಯೇ ಈ ಗ್ರಂಥದಲ್ಲಿ ಪರಮಾಣು ವಿಜ್ಞಾನ ಅಂದ್ರೆ ನ್ಯೂಕ್ಲಿಯರ್ ಸೈನ್ಸ್ ಬಗ್ಗೆ ರಹಸ್ಯಗಳು ಅಡಗಿವೆ ನ್ಯೂಕ್ಲಿಯರ್ ಬಾಂಬ್ ಅನ್ನು ಕಂಡುಹಿಡಿದ ಡಾಕ್ಟರ್ ಜೆ ರಾಬರ್ಟ್ ಹ್ಯಾಮರ್ಸ್ ಭಾರತೀಯ ಗ್ರಂಥಗಳ ಸಹಾಯದಿಂದಲೇ ಈ ನ್ಯೂಕ್ಲಿಯರ್ ಬಾಂಬ್ ಅನ್ನು ತಯಾರಿಸಿದ್ದೇನೆ ಎಂದು ಹೇಳಿದ್ದಾರೆ ರಾಬರ್ಟ್ಗೆ ಸಂಸ್ಕೃತ ಭಾಷೆಯ ಮೇಲೆ ಬಹಳ ಹಿಡಿತವಿದೆ ಆತನ ಜೊತೆ ಯಾವಾಗಲೂ ಭಗವದ್ಗೀತೆ ಇರುತ್ತಿತ್ತು ನಂಬರ್ 5 ತಾರ್ ರಾಜಸ್ಥಾನ್ ಇಂಡಿಯಾ 1929 ರಲ್ಲಿ ಈ ಪ್ಲೇಸ್ ನಲ್ಲಿ ಮನೆ ಕಟ್ಟಲು ರಿಸರ್ಚ್ ನಡೆಯುತ್ತೆ ಆಗ ಇಂಜಿನಿಯರ್ಸ್ ಅಲ್ಲಿನ ಮಣ್ಣಿನ ಸ್ಯಾಂಪಲ್ಸ್ ತೆಗೆದುಕೊಂಡಾಗ ಅವರಿಗೆ ಆ ಮಣ್ಣಿನ ಕೆಳಗೆ ರೇಡಿಯೋ ಆಕ್ಟಿವ್ ರಾಕ್ ನ ಪರ್ವತವೊಂದು ಕಾಣಿಸುತ್ತೆ ಇದನ್ನ ಪರೀಕ್ಷೆ ಮಾಡಿದ ನಂತರ ಏನ್ ಗೊತ್ತಾಯ್ತು ಅಂದ್ರೆ ಕಲ್ಲಿನ ಆ ಪರ್ವತ 7 ಕಿಲೋಮೀಟರ್ ವಿಸ್ತೀರ್ಣದಲ್ಲಿದೆ ಮತ್ತು ಈ ಪರ್ವತ 8-12,000 ವರ್ಷಗಳಷ್ಟು ಪುರಾತನದ್ದು ಎಂದು ಗೊತ್ತಾಗುತ್ತೆ ಬಹಳಷ್ಟು ಜನರ ನಂಬಿಕೆಯ ಪ್ರಕಾರ ಅಲ್ಲಿ ಅಣುಬಾಂಬು ಪ್ರಯೋಗ ನಡೆದಿರುತ್ತೆ ಹಿಂದೂ ಗ್ರಂಥಗಳಲ್ಲಿ ಬ್ರಹ್ಮನ ಅಸ್ತ್ರದ ಬಗ್ಗೆ ಹೇಳಲಾಗಿದೆ ಅದರ ಹೆಸರೇ ಬ್ರಹ್ಮಾಸ್ತ್ರ ಬಹಳಷ್ಟು ಜನ ಈ ಬ್ರಹ್ಮಾಸ್ತ್ರ ಒಂದು ನ್ಯೂಕ್ಲಿಯರ್ ವೆಪನ್ ಎಂದು ಹೇಳುತ್ತಾರೆ ಇದನ್ನು ಒಂದು ದೊಡ್ಡ ಯುದ್ಧವನ್ನು ನಿಲ್ಲಿಸಲು ಉಪಯೋಗಿಸುತ್ತಿದ್ದರು ಇಂತಹ ಆಯುಧಗಳನ್ನು ಈಗಿರುವ ಮನುಷ್ಯರು ಕೂಡ ತಯಾರಿಸುತ್ತಾರೆ ಈ ವಿಷಯ ನಮಗೆಲ್ಲ ಗೊತ್ತು ಎರಡನೇ ಮಹಾಯುದ್ಧ ಅಣುಬಾಂಬ್ ಪ್ರಯೋಗಿಸುವುದರ ಮೂಲಕ ಮುಗಿದಿದೆ ಹಾಗಾದ್ರೆ ಈ ರೇಡಿಯೋ ಆಕ್ಟಿವ್ ಮೌಂಟೇನ್ ನ್ಯೂಕ್ಲಿಯರ್ ವೆಪನ್ ಗಳಿಗೆ ಆಧಾರವಾಗಿರಬಹುದಾ ನಂಬರ್ 6 ಚೌಮುಖ ಜೈನ್ ಟೆಂಪಲ್ ರಣಕ್ಪುರ್ ಭಾರತ್ 15ನೇ ಶತಮಾನದಲ್ಲಿ ನಿರ್ಮಿಸಿದ ಈ ಟೆಂಪಲ್ ಋಷಭಾರತಕ್ಕೆ ಸಂಬಂಧಿಸಿದ್ದು ಈ ಟೆಂಪಲ್ಗೆ ಇರುವ ಪ್ರತ್ಯೇಕತೆ ಏನಪ್ಪಾ ಅಂದ್ರೆ ಇದರ ಆರ್ಕಿಟೆಕ್ಚರಲ್ ಡಿಸೈನ್ ಇದರ ಆರ್ಕಿಟೆಕ್ಚರಲ್ ಡಿಸೈನ್ ನೋಡೋಕೆ ಲಾರ್ಜ್ ಹೈಡ್ರಾನ್ ಕಾರಿಡಾರ್ ತರ ಇರುತ್ತೆ ಲಾರ್ಜ್ ಹೈಡ್ರಾನ್ ಕಾರಿಡಾರ್ ಎಂಬುದು ಈ ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಯುತವಾದ ಪಾರ್ಟಿಕಲ್ ಆಕ್ಸಿಲರೇಟರ್ ಇವತ್ತು ನಾವು ಕ್ವಾಂಟಮ್ ಮೆಕಾನಿಕ್ಸ್ ಬಗ್ಗೆ ಮಾತನಾಡುತ್ತಿದ್ದೇವೆ ಅಂದ್ರೆ ಅದಕ್ಕೆ ಇಬ್ಬರೇ ಕಾರಣ ಅವರೇ ವಾರ್ನರ್ ಹೈಸನ್ಬರ್ಗ್ ಮತ್ತು ಎರ್ವಿನ್ ಸ್ಕ್ರೋಡಿಂಜರ್ ಈ ಇಬ್ಬರು ಶಾಸ್ತ್ರಜ್ಞರು ಕೂಡ ನಮ್ಮ ಭಾರತದ ಪ್ರಾಚೀನ ಪುಸ್ತಕಗಳಿಂದ ಬಹಳ ಪ್ರಭಾವಿತರಾದವರು ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವ ನಮ್ಮ ಭಾರತದ ಪ್ರಾಚೀನ ಪುಸ್ತಕಗಳಲ್ಲಿ ಎಂತಹ ರಹಸ್ಯಗಳು ಅಡಗಿವೆಯೋ ಈಗ ನಾವು ತಿಳಿದುಕೊಳ್ಳಲಿದ್ದೇವೆ ಈಗ ನಾವು ಉಪಯೋಗಿಸುತ್ತಿರುವ ಟೆಕ್ನಾಲಜಿಗಿಂತ ಎಷ್ಟೋ ಪಟ್ಟು ಉನ್ನತವಾಗಿರುವ ಟೆಕ್ನಾಲಜಿ ನಮ್ಮ ಪ್ರಾಚೀನ ಕಾಲದಲ್ಲಿ ಇತ್ತು ಇಲ್ಲಿಯವರೆಗೆ ನಾವು 40 ಲಕ್ಷಗಳಿಗಿಂತ ಹೆಚ್ಚು ಪ್ರಾಚೀನ ಪುಸ್ತಕಗಳನ್ನು ಕಂಡುಹಿಡಿದು ರೀಕ್ರಿಯೇಟ್ ಮಾಡಿದ್ದೇವೆ ಈ ಪ್ರಾಚೀನ ಬರಹಗಳು ಬೇರೆ ಬೇರೆ ವಿಷಯಗಳನ್ನು ಹೇಳುತ್ತವೆ ಲೈಕ್ ಪ್ರಾಚೀನ ವಿಜ್ಞಾನ ಇವುಗಳಲ್ಲಿ ಕೆಲವು ಗ್ರಂಥಗಳನ್ನು ಎಲೆಗಳ ಮೇಲೆ ಬರೆದಿದ್ದಾರೆ ಅವುಗಳನ್ನು ಕೆಲವು ಪ್ರತ್ಯೇಕವಾದ ಪ್ರದೇಶಗಳಲ್ಲಿ ಬಚ್ಚಿಟ್ಟಿದ್ದಾರೆ ಈ ವಿಷಯ ಗೊತ್ತಾದ್ರೆ ನೀವು ಖಂಡಿತ ಅಚ್ಚರಿಯಾಗ್ತೀರಾ ಇಲ್ಲಿಯವರೆಗೆ ಕೇವಲ 10% ಪುಸ್ತಕಗಳನ್ನು ಮಾತ್ರ ಕಂಡುಹಿಡಿದು ಅವುಗಳನ್ನು ಸಂರಕ್ಷಣೆ ಮಾಡಿದ್ದೇವೆ ಉಳಿದ 90% ಪುಸ್ತಕಗಳ ಜೊತೆ ನಮಗೆ ಪರಿಚಯವಿಲ್ಲ ಇವುಗಳಲ್ಲಿ ಕೆಲವು ಪುಸ್ತಕಗಳು ಕಾಲದ ಜೊತೆ ಅವು ಕೂಡ ಮಣ್ಣಿನಲ್ಲಿ ಸೇರಿ ಹೋಗಿವೆ ಅಂತಹ ಕಣ್ಮರೆಯಾದ ಪುಸ್ತಕಗಳಲ್ಲಿ ಎಂತಹ ವಿಷಯಗಳು ಬರೆದಿದ್ದಾರೆ ಎಂದು ನಾವು ಎಂದಿಗೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನಾವು ಆ ಪುಸ್ತಕಗಳನ್ನು ಓದಿಲ್ಲ ಅಂದ್ರೆ ಅರ್ಥ ನಾವು ಎಷ್ಟೋ ಬೆಲೆ ಬಾಳುವ ಜ್ಞಾನವನ್ನು ಮಿಸ್ ಆಗುತ್ತಿದ್ದೇವೆ ಎಂದು ಬಟ್ ಫ್ರೆಂಡ್ಸ್ ಖಂಡಿತ ಒಂದು ಕಾಲ ಬಂದೇ ಬರುತ್ತೆ ಆಗ ಈ ಪ್ರಾಚೀನ ಗ್ರಂಥಗಳ ಬಗ್ಗೆ ಗೊತ್ತಾಗಿ ಪ್ರಪಂಚ ಹೇಳುತ್ತೆ ಭಾರತ ಟೆಕ್ನಾಲಜಿಯೇ ಉನ್ನತವಾದ ಟೆಕ್ನಾಲಜಿ ಎಂದು ಮತ್ತು ಭಾರತ ಮಾತ್ರವೇ ಪ್ರಪಂಚಕ್ಕೆ ಟೆಕ್ನಾಲಜಿಯನ್ನು ಪರಿಚಯ ಮಾಡಿದ ದೇಶ ಎಂದು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್